ರಾಜ್ಯದ 186 ತಾಲೂಕುಗಳಲ್ಲಿ ಆವರಿಸಿದ ಬರದ ಛಾಯೆ ಹಲವೆಡೆಯಲ್ಲಿ ವಾಡಿಕೆಯಂತೆ ಕಡಿಮೆ ಪ್ರಮಾಣದ ಮಳೆ ಆಗಿರುವುದರಿಂದ ನಾಳೆ ನಡೆಯುವ ಸಭೆಯಲ್ಲಿ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡುತ್ತಾರೆ ಸದ್ಯ ಸಮೀಕ್ಷೆ ಮಾಡಲಾಗಿದೆ ಯಾವ ಯಾವ ತಾಲೂಕುಗಳಲ್ಲಿ ಈಗಾಗಲೇ ಬರ ಪರಿಸ್ಥಿತಿ ಇದೆ ಅಂತ ಆ ಪ್ರಕಾರ 113 ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ ಇದೆ ಇನ್ನು 73 ತಾಲೂಕುಗಳಲ್ಲಿ ಬರದ ಸ್ಥಿತಿ ಅನ್ನೋ ಮಾಹಿತಿ ಇದೆ ವಿಜಯಪುರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಸಮೀಕ್ಷೆ ವರದಿಯನ್ನು ಆಧರಿಸಿ ಬರಪೀಡಿತ ತಾಲೂಕುಗಳ ಘೋಷಣೆ ಮಾಡಲಾಗುತ್ತೆ ಬರಪೀಡಿತ ತಾಲೂಕುಗಳಿಗೆ ನೆರವು ಕೋರಿ ಕೇಂದ್ರಕ್ಕೆ ಮನವಿ ಸಲ್ಲಿಕೆ ಮಾಡಲಾಗುತ್ತೆ ಕೇಂದ್ರ ಸಮಿತಿ ಸಮೀಕ್ಷೆ ಬಳಿಕ ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಹಣ ಬಿಡುಗಡೆ ಆಗುತ್ತೆ जॉइंट सर्वे रिपोर्ट बंद मेले अदू मीटिंग यूकू प्रारंभ कड़मे बरगाल पीड़ित तालूक अदादले केंद्र सरकार के मेमोरांडम ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಮಾರುತಿ ಫೈನಲಿ ಸರ್ಕಾರ ಬರಪೀಡಿತ ತಾಲೂಕುಗಳ ಘೋಷಣೆಗೆ ಮುಂದಾಗ್ತಾ ಇದೆ ಇವತ್ತು ಬಹುತೇಕ ತಾಲೂಕುಗಳದ್ದು ಇದೆ ಪರಿಸ್ಥಿತಿ ಅನ್ಸುತ್ತೆ ರಾಜ್ಯದಲ್ಲಿ ಪ್ರತಿ ಶಾಸಕರು ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಮುಖ್ಯಮಂತ್ರಿಗಳನ್ನ ಹಿಂದೆ ಭೇಟಿ ಮಾಡಿ ನಮ್ಮ ತಾಲೂಕಲ್ಲಿ ಮಳೆ ಆಗಿಲ್ಲ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನು ಮಾಡಿದ್ರು ಸುಮಾರು 150ಕ್ಕೂ ಅಧಿಕ ತಾಲೂಕುಗಳಲ್ಲಿ ಈ ಬಾರಿ ಮಳೆಯ ಕೊರತೆ ಎದುರಿಸಿದೆ ಅದರಲ್ಲೂ ಮುಂಗಾರು ಬಿತ್ತನೆಯನ್ನು ಕೂಡ ಆಗಿಲ್ಲ ಅನ್ನುವಂತ ಒಂದು ಅಸಮಾಧಾನ ಶಾಸಕರು ವ್ಯಕ್ತಪಡಿಸಿರುವಂತದ್ದು ಹೀಗಾಗಿ ಆದಷ್ಟು ಬೇಗ ಬರಪೀಡಿತ ತಾಲೂಕುಗಳ ಪಟ್ಟಿಯನ್ನ ಘೋಷಣೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಯ ಕೇಳಬಂದಿತ್ತು ಈ ಹಿಂದೆನೂ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಎಲ್ಲಾ ಜಿಲ್ಲೆಗಳ ಮಾಹಿತಿಯನ್ನ ಆಧರಿಸಿ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೂಡ ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಆ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು ಎಷ್ಟು ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಬೇಕು ಅಂತ ಈಗಾಗಲೇ ಕೇಂದ್ರ ಸರ್ಕಾರದಿಂದಲೂ ಕೂಡ ಮಾಹಿತಿ ಬಂದಿರೋದ್ರಿಂದ ಬಹುತೇಕ ನಾಳೆ ನಡೆಯುವಂತಹ ಒಂದು ಸಭೆಯಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳ ಒಂದು ಸಭೆಯಲ್ಲಿ ಮಹತ್ವದ ಘೋಷಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡುವಂತಹ ಒಂದು ಸಾಧ್ಯತೆ ಇದೆ ಸುಮಾರು 110ಕ್ಕೂ ಅಧಿಕ ತಾಲೂಕುಗಳನ್ನ ಈ ಬಾರಿ ಬರಪೀಡಿತ ತಾಲೂಕುಗಳು ಅನ್ನುವಂತಹ ಒಂದು ಘೋಷಣೆಯನ್ನ ಮಾಡುವಂತದ್ದು ಬಹುತೇಕ ನಿಶ್ಚಿತ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಮುಖ್ಯಮಂತ್ರಿಗಳ ಅಧಿಕೃತ ಕಚೇರಿಯಿಂದಲೇ ಬಂದಿರುವಂತದ್ದು ಅದರ ಜೊತೆಗೆ ನಿನ್ನೆ ಬಿಜಾಪುರಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ಸೋಮವಾರ ಇದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡ್ತೀನಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ರು ಈಗ ಸರ್ಕಾರ ಕೇವಲ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಿದ್ರೆ ಆಗುವುದಿಲ್ಲ ಬರಪೀಡಿತ ತಾಲೂಕುಗಳಿಗೆ ಅನುದಾನ ಹಾಗೂ ಮುಂದೆ ಬರುವಂತಹ ನೀರಿನ ಸಮಸ್ಯೆಯನ್ನ ನೀಗಿಸುವಂತ ಒಂದು ವಿಚಾರದಲ್ಲಿ ಅನುದಾನ ಬಿಡುಗಡೆ ಮಾಡುವಂತದ್ದು ಯಾಕಂತ ಹೇಳಿದ್ರೆ ಅನುದಾನವೇ ಇಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳು ಯಾರೇ ಶಾಸಕರಾದರೂ ಕೂಡ ಗ್ಯಾರಂಟಿಗಳಿಗೋಸ್ಕರ ಹಣ ಬಳಕೆ ಹಾಕ್ತಿರೋದ್ರಿಂದ ಸದ್ಯದ ಮಟ್ಟಿಗೆ ಅನುದಾನ ಕೇಳಬೇಡಿ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಹೀಗಾಗಿ ನಾಳೆ ಘೋಷಣೆ ಮಾಡುವಂತಹ ಬರಪೀಡಿತ ತಾಲೂಕುಗಳಿಗೆ ಯಾವ ರೀತಿಯಾದಂತಹ ಒಂದು ವಿಶೇಷ ಪರಿಹಾರವನ್ನ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ವಿಜಯ್ ಓಕೆ ಥ್ಯಾಂಕ್ ಯು ಮಾರುತಿ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ